ತಪಾಸಣೆ ಶಿಬಿರ ತಪಾಸಣೆ ಅಂದ ತಕ್ಷಣ ನೀವೆಲ್ಲ ಎದುರ್ಕೊಂಡು ಬಿಡ್ತೀರಾ ಏನು ಕಾಯಿಲೆ ಹೇಳ್ತಾರೋ ಡಾಕ್ಟರು ನಾವು ಹೋಗಿದ ತಕ್ಷಣ ಅಂತ ತಪ್ಪದು ಆ ಭಾವನೆ ಒಂದು ಬಿಟ್ಬಿಡಬೇಕು ನೀವು ಡಾಕ್ಟರ್ ಒಬ್ಬರು ಎಂ ಹೇಳ್ತಾರ ನಾವು ಉಚಿತವಾಗಿ ಅದು ಎಚ್ಚರಿಕೆ ಸಿಗುತ್ತೆ ಹೇಳಿ ನಾವು ಇದನ್ನ ನಗರ ಪ್ರದೇಶದಿಂದ ಹೊರಗಿರುವಂತ ಏರಿಯಾಗಳಲ್ಲಿ ಮಾಡಬೇಕು ಅಂತ ಸರ್ಕಾರದ ಮಾರ್ಗಸೂಚಿ ಪ್ರಕಾರನೇ ನಾವು ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ನೀವು ಸಾಧ್ಯವಾದಷ್ಟು ಇನ್ನ ಸ್ವಲ್ಪ ಹೊತ್ತಿರ್ತಾರೆ ಇನ್ನ ಒಂದು ಒಂದು ಗಂಟೆ ವರ್ಗೂ ಇರ್ತಾರೆ ಮಧ್ಯಾಹ್ನದವರೆಗೂ ನೀವು ಹೋಗಿ ನಿಮ್ಮ ಅಕ್ಕಪಕ್ಕ ಮನೆಯವರಿಗೆಲ್ಲರಿಗೂ ಕಳಿಸ್ಕೊಡಿ ಅಂದ್ರೆ ಬಿಪಿ ಶುಗರ್ ಮತ್ತೆ ಹಾರ್ಟ್ ಗೆ ಸಂಬಂಧಪಟ್ಟ ಕಾಯಿಲೆ ಕಿಡ್ನಿ ಗೆ ಸಂಬಂಧಪಟ್ಟ ಕಾಯಿಲೆ ಅಂತವಕ್ಕೆ ನಮ್ಮ ನುರಿತ ತಜ್ಞರು ನೋಡಿ ಚಿಕಿತ್ಸೆ ಕೊಡ್ತಾರೆ ಇಲ್ಲಿ ಆಗುವಂತದ್ದು ಇದ್ದಿದ್ರೆ ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ ಇಲ್ಲ ಅಂತಂದ್ರೆ ಇನ್ನ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಅಲ್ಲಿ ಹೋಗಿ ನೀವು ತೋರಿಸಬಹುದು ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಅದನ್ನ ಫಸ್ಟ್ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಏನೋ ಕರೆದ್ರು ಸ್ವಾಬ್ ತೆಗಿತಾರೆ ಅಕಸ್ಮಾತ್ ಪಾಸಿಟಿವ್ ಬರ್ತದನ ಕೊರೋನಾ ಬಂದಾದ್ರೆ 15 ದಿವಸ ನಾನು ಮನೆಯಲ್ಲಿ ಇರಬೇಕಾಗುತ್ತೆ ಅಥವಾ ಎತ್ಕೊಂಡು ಹೋಗ್ಬಿಡ್ತಾರೆ ಅದೆಲ್ಲ ಇಲ್ಲ ಒಂದು ಎಲ್ಲಾ ಪರಿಶ್ರಮದಿಂದ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಮತ್ತೆ ಇನ್ನಿತರ ಎಲ್ಲಾ ಸಿಬ್ಬಂದಿ ವರ್ಗದವರ ಪರಿಶ್ರಮದಿಂದ ನಮ್ಮ ತಾಲೂಕಿನಲ್ಲಿ ಕೊರೋನಾ ತುಂಬಾ ಇಳಿಮುಖ ಆಗಿದೆ ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡ್ಕೊಳ್ತೀವಿ ಹಾಗಾಗಿ ನೀವು ಯಾವುದು ನಿಸ್ಸಂಕೋಚವಾಗಿ ನೀವು ಏನು ಬೇಕಾದರೂ ಕೇಳಿ ನಮ್ಮ ಕೈಲಾಗದಂಗೆ ಸರ್ಕಾರದ ಮಾರ್ಗಸೂಚಿ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದನ್ನ ವ್ಯವಸ್ಥೆ ಮಾಡ್ಕೊಳ್ತೀವಿ ಸದ್ಬಳಕೆ ಮಾಡ್ಕೊಳ್ಳಿ ನೀವು ಇದು ಮುಗಿಸ್ಕೊಂಡು ನಮ್ಮ ಡಾಕ್ಟರ್ ಹತ್ರ ಎಲ್ಲ ಚೆಕ್ ಮಾಡಿಸ್ಕೊಂಡು ಹೋಗಿ ಅಕ್ಕಪಕ್ಕ ಮನೆಯವರಿಗೆ ಈ ಲೇಔಟ್ ರಾಜೀವಗಾಂಧಿ ಲೇಔಟ್ ಪೂರ್ತಿ ಎಲ್ಲರಿಗೂ ಕಳಿಸ್ಕೊಡಿ ಸಾಕಷ್ಟು ಜನಗಳು ಬಂದು ಇದರ ಪ್ರಯೋಜನ ಪಡೆಯಲಿ ಅಂತ ಹೇಳಿ ಈ ಶಿಬಿರ ಇನ್ನಷ್ಟು ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಸರೋಜ ಒಂದು ಸ್ವಲ್ಪ ಮಾಸ್ಕ್ ಹಾಕೊಂಡೇ ಬಂದಿದ್ದೀರಾ ಈ ತರ ಎಲ್ಲರೂ ಮಾಸ್ಕ್ ಹಾಕೋಬೇಕು ನಿಮಗೆ ಏನಾದ್ರು ಅಕಸ್ಮಾತ್ ಒಂದು ವೇಳೆ ನಿಮಗೆ ಸಿಗುವಂತ ಸೌಲಭ್ಯದಲ್ಲಿ ಸ್ವಲ್ಪ ಅಡಚಣೆ ಆಯ್ತು ಅಂತಂದ್ರೆ ಕಾದ್ರೂ ಬರಲಿ ಅವರೇ ನಮ್ಮ ಹತ್ರ ಬರಲೇಬೇಕು ಅಂತ ಏನಿಲ್ಲ ಆಶಾ ಕಾರ್ಯಕರ್ತೆಯರಿಗೆಲ್ಲರಿಗೂ ಅಭಿನಂದಿಸ್ತೀನಿ ಹಾಗೆ ನೀವು ಅಷ್ಟೇ ಸಹಕಾರ ನೀಡಿದ್ದೀರಿ ಪತ್ರಿಕಾ ಮಾಧ್ಯಮದವರಂತೂ ನಮ್ಮ ಜೊತೆ ಕೊಟ್ಟು ನಮಗೆ ಸ್ವಾಗತ ತಗೊಳೋದಕ್ಕೆ ಸ್ವಯಂ ಪ್ರೇರಿತರಾಗಿ ಬಂದು